मॉर्निंग वेलकम टू नागवेणी आचार्स किचन सो इवत्तिन वीलो आगली वंदु सत्यनारायण स्वामी पूजे वीलो आगन नोड़ोण नम्म फ्रेंड मनेली सत्यनारायण स्वामी पूजे इदे इवत्तु साटर्डे कोनेय कार्तिक शनिवार सो इवत्तु अवर मनेली सत्यनारायण स्वामी पूजे इट्कोंडिद्दारे एल्लरू होगबेकागिदे पूजेगे अटेंड माडबेकागिदे सो हागागि रेडी आगिदीनि नम्म नेबर एदुरु मनेयवरदने पूजे ಇವತ್ತು ಸ್ಯಾಟರ್ಡೆ ಆದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವಾ ವಾರ ಅಲ್ವಾ ಫುಲ್ಲು ಕಸ ಗುಡಿಸಿ ಒರೆಸಿ ಅನಂತರ ದೇವ್ರ ಪೂಜೆ ಮಾಡಿ ಮತ್ತು ನಾನು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿಬಿಡ್ತು ಸರಿ ಇರಲಿ ಅಂಥೇಳಿ ಫಸ್ಟ್ ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ರೆಡಿಯಾಗಿ ಈಗ ಹೊರಟಿದ್ದೀನಿ ಪ್ರೀತಮ್ಗೆ ಆನ್ಲೈನ್ ಕ್ಲಾಸ್ ಜಸ್ಟ್ ಮುಗ್ದಿತ್ತು ಆಗ್ತಾನೆ ಬಂದು ಕೂತಿದ್ದ ಬಾರೋ ಪೂಜೆಗೆ ಹೋಗೋಣ ಅಂತೇಳಿದ್ರೆ ಇಲ್ಲ ಇನ್ನೂ ನಾನು ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತಿದ್ದಾನೆ ಸೊ ಫೇಸ್ ಕೂಡ ತೋರಿಸಲ್ವಂತೆ ಸ್ನಾನ ಮಾಡಿಲ್ಲ ನಾನು ನನ್ನ ತೋರಿಸ್ಬೇಡ ತೋರಿಸ್ಬೇಡ ಅಂತ ದಿಂಬಲ್ಲಿ ಫೇಸ್ನ ಕವರ್ ಮಾಡ್ಕೊತಿದ್ದಾನೆ ಸೊ ನಾನು ಹೋಗಿರ್ತೀನಿ ನೀನು ಬೇಗ ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳಿಬಿಟ್ಟು ಲಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಸೊ ಅವನೂ ಅವ್ರ ಡ್ಯಾಡಿ ಇಬ್ಬರೂ ಒಟ್ಟಿಗೆ ಬರ್ತಾರೆ ಸೊ ಮನೆ ಮುಂದೆ ಎಲ್ಲ ಶಾಮಿಯಾನ ಹಾಕಿದ್ದಾರೆ ಇದೆಲ್ಲ ಊಟಕ್ಕೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಸೊ ನೋಡಿ ಇದೇ ಮನೆ ಎದುರು ಮನೆಗೆ ಹೋಗಬೇಕಾಗಿದೆ ಮನೆ ಏನೋ ಹತ್ತಿರವಾಗಿ ಕಾಣಿಸ್ತಾ ಇದೆ ಆದರೆ ಶಾಮಿಯಾನ ಎಲ್ಲ ಬಳಸ್ಕೊಂಡು ಆ ಕಡೆಯಿಂದ ಹೋಗಬೇಕಾಗಿದೆ ಈಗ ಸುಖವಾಗಿ ಬಾಳಿ ಕಡೆಗೆ ವಿಷ್ಣು ಸಾಹಿತ್ಯವನ್ನು ಪಡೆದ ಇಂಥ ಪರಮಶ್ರೇಷ್ಠವಾದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವವರಿಗೆ ಶ್ರೀ ಸತ್ಯದೇವರ ಪ್ರಸಾದದಿಂದ ಸಕಲ ಐಶ್ವರ್ಯಗಳು ಉಂಟಾಗಿ ಬಂಧನ ವಿಮೋಚನೆಯಾಗುವುದು ಭಯಗ್ರಸ್ತರಿಗೆ ಭಯ ನಿವಾರಣೆಯಾಗುವುದು ಸೌಖ್ಯ ಉಂಟಾಗುವುದು ರೋಗಿಷ್ಠನು ನಿರೋಗಿಯಾಗುವನು ಬಂಜೆಯು ಪುತ್ರವೃತ್ತಿಯಾಗುವಳು ಯಾರು ಯಾರು ಯಾವ ಕೋರಿಕೆಯಿಂದ ಪೂಜೆ ಮಾಡುವರೋ ಅವರವರ ಕೋರಿಕೆಗಳು ಈಡೇರುತ್ತವೆ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಇದಕ್ಕಿಂತ ಉತ್ತಮವಾದ ವ್ರತ ಇಲ್ಲ ವ್ರತವನ್ನು ಆಚರಣೆ ಮಾಡುವವರಿಗೆ ಸುಖವನ್ನು ಅನುಭವಿಸಿ ವೈಕುಂಠವನ್ನು ಸೇರುತ್ತಾರೆ ಇಂತಹ ಪರಮಶ್ರೇಷ್ಠವಾದ ಸ್ವಾಮಿಯನ್ನು ಕೆಲವರು ಕಾಲವೆಂದು ಸತ್ಯವೆಂದು ಈಶ್ವರ ಎಂದು ಸತ್ಯ ದೇವ ಎಂದು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ನಾನಾ ರೂಪವನ್ನು ಧರಿಸಿ ಭಕ್ತರನ್ನು ಕಾಪಾಡುವ ಶ್ರೀ ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಭಕ್ತಿಯಿಂದ ಯಾರು ಕೇಳುತ್ತಾ ಇದ್ದಾರೋ ಯಾರು ಹೇಳುವರೋ ಅವರ ದುಃಖ ಎಲ್ಲವೂ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ನಿವಾರಣೆಯಾಗಿ ಅವರಿಗೆ ಸಕಲ ಸಾಮ್ರಾಜ್ಯಗಳು ಸಾರಿಂದ ಗೋವಿಂದ ಆಂಜನೇಯ ಗೋವಿಂದ ಸಾವು ಬದುಕಿರೊಡನೆ ಹೋರಾಟದಲ್ಲಿ ಇರುವಾಗ ನಾರದರು ಅಲ್ಲಿಗೆ ಸಮೀಪಿಸಿ ಅಯ್ಯ ರಾಜ ಈ ಸಾವು ಬದುಕಿರೊಡನೆ ಹೊರಡುತ್ತಿರುವೆಯಲ್ಲ ಏನಿದು ಎಂದನು ಆಗ ರಾಜನು ಮಹರ್ಷಿಗಳಿಗೆ ವಂದಿಸಿ ನನಗೆ ಮೋಕ್ಷ ದೊರಕುವ ಮಾರ್ಗವನ್ನು ಕರುಣಿಸಿ ಎಂದು ಪ್ರಾರ್ಥನೆ ಮಾಡಿದ ನಾರದರು ಅಯ್ಯ ಸತ್ಯವ್ರತ ಮಹಾರಾಜ ನೀನು ಇಹಲೋಕಗಳಲ್ಲಿ ಸಾಧನವಾದ ನಾರಾಯಣ ಸ್ವಾಮಿಯನ್ನು ಭಜಿಸು ಎಂದು ಹೇಳಿ ಸತ್ಯದೇವರ ಮೂಲ ಮಂತ್ರ ಉಪದೇಶ ಮಾಡಿದ ಶ್ರೀಚಕ್ರದಲ್ಲಿ ಆರಾಧನೆ ಮಾಡುವ ಕ್ರಮವನ್ನು ಬೋಧಿಸಿ ಅಂತರ್ಧಾನ ಆದ ಅನಂತರ ಸತ್ಯವ್ರತನು ಸ್ವಾಮಿಯನ್ನು ಧ್ಯಾನ ಮಾಡುತ್ತಾ ಅನನ್ಯವಾಗಿ ಜಪ ಮಾಡಿದ ಆಗ ಸ್ವಾಮಿ ಪ್ರತ್ಯಕ್ಷನಾಗಿ ಬಂದು ಸತ್ಯವ್ರತ ರಾಜನೇ ಈ ಕೃತಯುಗವು ಅಂತ್ಯವಾಗುತ್ತಾ ಇದೆ ಇನ್ನು ಮುಂದೆ ನೀನು ನನ್ನನ್ನೇ ಭಜಿಸಿ ವೈಕುಂಠವನ್ನು ಸೇರು ಎಂಬುದಾಗಿ ಆದೇಶ ಮಾಡಿದ ರಾಜನು ಸ್ವಾಮಿಯು ಯುಗಾಂತ್ಯದಲ್ಲಿ ನೀನು ಕಾಣಿಸಿ ಆಶೀರ್ವಾದ ಮಾಡಿದೆ ಆದರೆ ನಾನು ಕೈಯಾರೆ ನಿನ್ನ ಪೂಜೆಯನ್ನು ಮಾಡದೆ ಹೋದೆನಲ್ಲ ಎಂದು ದುಃಖಪಟ್ಟ ಆಗ ಸ್ವಾಮಿಯು ರಾಜನೇ ಮುಂದೆ ನೀನು ವೈವಸ್ವತ ಮನುವಾಗಿ ಹುಟ್ಟಿ ಕಲಿಯುಗದಲ್ಲಿ ನನ್ನನ್ನು ಆರಾಧಿಸಿ ಪುಣ್ಯ ಪಡೆ ಎಂದು ಹೇಳಿ ಅಂತರ್ಧಾನ ಹೊಂದಿದ ಅದರಂತೆ ಕಲಿಯುಗದಲ್ಲಿ ವೈವಸ್ವತ ಮನುವಾಗಿ ಹುಟ್ಟಿ ಸತ್ಯನಾರಾಯಣ ಪೂಜೆ ಮಾಡಿ
ಕಲಿಯುಗದ ಪ್ರತ್ಯಕ್ಷ ದೇವತೆ ಎನಿಸಿದನು. ಸತ್ಯವ್ರತನು ಮಾಡಿದ ನಾರಾಯಣನ ಪೂಜೆ ಸತ್ಯ ನಾರಾಯಣ ಎಂದು ಕರೆಯಲ್ಪಡುವುದು. ಹೀಗೆ ವಿಷ್ಣುವು ವರ ನೀಡಿ ಕಲಿಯುಗದಲ್ಲಿ ಸತ್ಯ ನಾರಾಯಣನೆಂದು ಹೇಳಲ್ಪಡುವ ಕರೆಯಲ್ಪಡುವ ದೇವರಾದರು. ಕಲಿ ಪ್ರಭಾವದಿಂದ ಭೃಗು ಮಹರ್ಷಿಗಳ ಶಾಪದಿಂದ ಲಕ್ಷ್ಮಿಯು ವಿಷ್ಣುವನ್ನು ಅಗಲುವಂತಾಯಿತು. ಅನಂತರ ಆಕೆಯು ಲಕ್ಷ್ಮಿಯ ಕೈಯಲ್ಲಿ ಶ್ರೀಚಕ್ರ ಪೂಜೆ ಮಾಡಿಸಿದ. ಹೀಗೆ ಬಹುಕಾಲ ಕಳೆದ ಮೇಲೆ ಬ್ರಹ್ಮನು ಧಾತ ಎಂಬ ಹೆಸರಿನಿಂದ ಅನುಮತಿ ಎಂಬ ಸರಸ್ವತಿಯನ್ನು ವಿವಾಹ ಮಾಡಿಕೊಂಡು ಲಕ್ಷ್ಮಿಯನ್ನು ಮಗಳಾಗಿ ಪಡೆದು ಆಕೆಗೆ ಪೂರ್ಣಿಮಾ ಎಂದು ನಾಮಕರಣ ಮಾಡಿದರು. ಆಕೆಯನ್ನು ಸತ್ಯನಾರಾಯಣ ಸ್ವಾಮಿಗೆ ವಿವಾಹ ಮಾಡಿದ್ದರಿಂದ ಆಕೆಯು ಪೂರ್ಣಿಮಾ ರೂಪದಲ್ಲಿ ವಿಷ್ಣುವನ್ನೇ ಸೇರಿದಳು. ಆದ ಕಾರಣ ಪೂರ್ಣಿಮಾ ದಿನ ಸತ್ಯನಾರಾಯಣ ಪೂಜೆ ಮಾಡುವಂತೆ ಆಯಿತು. ಇಲ್ಲಿ ಸತ್ಯನಾರಾಯಣನು ಒಂಟಿಗನೇ ಬರೆತು ಲಕ್ಷ್ಮೀ ಸಹಿತ ಇಲ್ಲ. ಪೌರ್ಣಮಿ ದಿನ ಲಕ್ಷ್ಮೀದೇವಿಯ ಸಾನ್ನಿಧ್ಯದಲ್ಲಿ ಇರುವ ಕಾರಣ ಪೂರ್ಣಿಮಾ ದಿನ ಪೂಜೆ ಮಾಡಿದರೆ ವಿಶೇಷ ಎನಿಸಿದೆ. ಹೀಗೆ ಲಕ್ಷ್ಮಿಯು ನಾರಾಯಣನಲ್ಲಿ ಐಕ್ಯವಾದಳು. ಇದರಂತೆ ನಾರಾಯಣನು ಗೋಧಿ ರೂಪದಲ್ಲಿ ಇದ್ದು ತುಪ್ಪದ ರೂಪದಲ್ಲಿ ಬ್ರಹ್ಮನು, ನೀರಿನ ರೂಪದಲ್ಲಿ ರುದ್ರನು, ಫಲರೂಪದಲ್ಲಿ ಲಕ್ಷ್ಮಿಯು ಸಂಯುತರಾಗಿರುವ ಕಾರಣದಿಂದ ಸಜ್ಜಿಗೆ ಎಂಬ ಆಹಾರ ಪದಾರ್ಥವು ವಿಷ್ಣುವಿಗೆ ಪ್ರಿಯವಾಯಿತು. ಇಲ್ಲಿ ಪ್ರತಿಯೊಂದು ದೇವರ ಪೂಜೆಯಲ್ಲೂ ವ್ರತಗಳಲ್ಲೂ ಮೃದುವಾದ ಪದಾರ್ಥವನ್ನು ನೈವೇದ್ಯ ಮಾಡಬೇಕೆಂದು ವ್ಯಾಸರು ತಿಳಿಸಿದ್ದಾರೆ. ಲಕ್ಷ್ಮೀನಾರಾಯಣ ಪಾದಾರವಿಂದ ಗೋವಿಂದ. ಇವರೆಲ್ಲ ನಮ್ಮ ನೇಬರ್ಸ್, ಫ್ರೆಂಡ್ಸ್, ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್. ನನ್ನ ಪೂಜಾ ವಿಡಿಯೋಸ್ ಅಂತೂ ಇವರಿಗೆಲ್ಲ ತುಂಬಾ ಇಷ್ಟ ಅಂತೆ. ರಚೇತಾ, ಓಕೆ. ಯಾವ ಸ್ಕೂಲು? ಶ್ರೀವಾಣಿ. ಯಾವ ಸ್ಟ್ಯಾಂಡರ್ಡು? ಇವ್ರನ್ನೆಲ್ಲ ಮೀಟ್ ಮಾಡಿ ನನಗಂತೂ ತುಂಬಾ ಖುಷಿ ಆಯಿತು. ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಕೇಳಿದ್ರಿ ಅಲ್ವಾ? ಐದು ಮುಖ್ಯವಾದ ಕಥೆಗಳು ಬರುತ್ತೆ. ಅದರಲ್ಲಿ ಲಾಸ್ಟ್ ಎರಡು ಕಥೆಗಳನ್ನು ಮಾತ್ರ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿ, ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಆಮೇಲೆ ಪ್ರಸಾದಕ್ಕೆ ನೋಡಿ, ನನಗೆ ಹೂವು ಇಟ್ಟಿರೋಂಥ ಪ್ರಸಾದನೇ ಕೊಟ್ಟರು. ತೊಗೊಂಡು ನನಗಂತೂ ತುಂಬಾ ಸಂತೋಷ ಆಯಿತು. ನೋಡಿ, ಅಷ್ಟು ಪ್ರಸಾದಗಳು ಇದ್ದಾವೆ. ಅದರಲ್ಲಿ ನನಗೇ ಬರಬೇಕಿತ್ತೇನೋ, ಅದು ಹೂವು ಇರುವಂತಹ ಪ್ರಸಾದ, ಅದೇನೂ ಗೊತ್ತಿಲ್ಲ. ಅಷ್ಟು ಪ್ಲೇಟಲ್ಲಿ ಆ ಪ್ರಸಾದ ನನ್ನ ಕೈಗೆ ಸೇರಿತು. ತುಂಬಾ ಸಂತೋಷ ಆಯಿತು. ನೋಡಿ, ಇವರು ನಮ್ಮ ಫ್ರೆಂಡ್ ಅಂದರೆ ನೈಬರೇ. ಒಂದೇ ರೋಡಲ್ಲಿದ್ರೂ ಒಬ್ರನ್ನೊಬ್ರು ನೋಡೋದು, ಮಾತಾಡ್ಸೋದು ಈಗಿನ ಕಾಲದಲ್ಲಿ ತುಂಬ ಅಪರೂಪ ಆಗಿಬಿಟ್ಟಿದೆ. ನೋಡಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ನನ್ನ ಫ್ರೆಂಡ್ ಮನೆ ಭಾಗ್ಯ ಮನೆಯಲ್ಲಿ ನಡೀತಾ ಇರೋದು. ಇವರು ಭಾಗ್ಯ ಅವರ ತಮ್ಮನ ಹೆಂಡತಿ ಶ್ವೇತಾ ಅಂತ. ಸೊ ನಾವೆಲ್ಲ ಫೋಟೋ ತಗೊಂಡ್ವಿ ದೇವ್ರ ಮುಂದೆ ನಿಂತ್ಕೊಂಡು. ಒಬ್ರನ್ನೊಬ್ರು ಮಾತಾಡ್ಸೋದು ಈಗಿನ ಕಾಲದಲ್ಲಿ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ವಿ ನಾವು ಅಂದರೆ ಇದೆಷ್ಟು ಸತ್ಯ ಅಲ್ವಾ?
ನೋಡಿ ಇವ್ರು ನಮ್ಮ ಫ್ರೆಂಡ್ ಭಾಗ್ಯ ಇವರೇನೆ. ಅವ್ರಿಗೆ ಫೋಟೋ ತಗೊಳ್ಳೋಕ್ಕೂ ಟೈಮ್ ಇಲ್ಲ ಪಾಪ, ಬರೋರು ಹೋಗೋರ್ನೆಲ್ಲ ನೋಡ್ಕೋಬೇಕಲ್ವಾ. ಒಂದು ಫ್ಯೂ ಸೆಕೆಂಡ್ಸ್ ಫೈವ್ ಸೆಕೆಂಡ್ಸ್ ಇದ್ದರೆ ಅಷ್ಟೇ, ಮತ್ತೆ ಹಿಂಗೆ ತಿರುಗಿ ಹಿಂಗೆ ನೋಡೋ ಅಷ್ಟೊತ್ತಿಗೆ ಅವ್ರು ಆಗಲೇ ಓಡೋಗ್ಬಿಟ್ಟಿದ್ರು. ಎಲ್ಲರನ್ನು ಮಾತಾಡಿಸ್ಬೇಕಲ್ವಾ. ನಮ್ಮ ಪುಟಾಣಿ ಸಬ್ಸ್ಕ್ರೈಬರ್, ಇವಳಿಗೆ ನಮ್ಮ ಪ್ರೀತಮ್ ವಿಡಿಯೋಸ್ ಅಂದರೆ ತುಂಬ ಇಷ್ಟ ಅಂತೆ. ನಮ್ಮ ಪ್ರೀತಮ್ ಫ್ಯಾನ್ ಇವಳು, ಯಶಿಕಾ ಅಂತ. ಜೋರಾಗಿ ಹೇಳು ನಿನ್ನ ಹೆಸರು ಹೇಳು. ಯಶಿಕಾ, ಸರಿ ಜೋರಾಗಿ ಹೇಳು. ಪೂಜೆ ಎಲ್ಲ ಮುಗೀತು, ಸೊ ಪ್ರಸಾದ ಸ್ವೀಕರಿಸೋಣ ಅಂತ ಕೆಳಗೆ ಬಂದ್ವಿ. ನಮ್ಮ ಪ್ರೀತಮ್ ಹಾಗೋ ಈಗೋ ಮಾಡಿ ಒಂದು ಸೀಟನ್ನು ಗಿಟ್ಟಿಸ್ಕೊಂಬಿಟ್ಟಿದ್ದಾನೆ ನೋಡಿ. ಇವರೆಲ್ಲ ಅವರ ಫ್ರೆಂಡ್ಸ್, ರೋಡ್ ಮೇಟ್ಸ್ ಇವರೆಲ್ಲ. ಇನ್ನೂ ಸ್ವಲ್ಪ ಗ್ಯಾಂಗ್ ಮಿಸ್ಸಿಂಗ್ ಇದೆ, ಸೀಟ್ಸ್ ಅಭಾವ ಇದ್ದಿದ್ದರಿಂದ ಅವರೆಲ್ಲ ನೆಕ್ಸ್ಟ್ ಟ್ರಿಪ್ಪಲ್ಲಿ ಕೂತ್ಕೋತಾರೆ ಅನಿಸುತ್ತೆ ನೋಡಿ. ನಮ್ಮ ಹಸ್ಬೆಂಡ್ ವೈಟ್ ಶರ್ಟ್, ಮತ್ತು ಇವರು ನಮ್ಮ ನೇಬರೇ ಪಕ್ಕದ ಮನೆಯಲ್ಲಿರೋರು. ಇವಳು ಲಕ್ಷ್ಯ, ನನ್ನ ಚಿಕ್ಕ ಫ್ರೆಂಡ್ ಅವಳು, ರೋಡ್ ಮೇಟ್. ಸೊ ಫ್ರೆಂಡ್ಸ್, ಇವತ್ತಿನ ವಿಲಾಗನ ಇಲ್ಲಿಗೆ ಮುಗಿಸೋ ಸಮಯ ಬಂದಿದೆ. ಎಲ್ಲರೂ ಸತ್ಯನಾರಾಯಣ ಸ್ವಾಮಿಯ ಪೂಜೆ ನೋಡಿದ್ರಲ್ವಾ, ಅಲಂಕಾರ ತುಂಬ ಚೆನ್ನಾಗಿತ್ತಲ್ವಾ, ಎಲ್ಲರೂ ಕಣ್ಣು ತುಂಬಿಕೊಂಡಿದ್ದೀರಾ ಅಂತ ನನ್ನ ಭಾವನೆ. ಸೊ ಮಧ್ಯಾಹ್ನ 3 ಗಂಟೆ ಆಗಿದೆ ಟೈಮು, ನೋಡ್ಬೋದು. ಇವತ್ತಿನ ವಿಲಾಗಿಗೆ ಮುಗಿಸ್ತಾ ಇದ್ದೀನಿ, ಯಾಕಂದರೆ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಸಂಜೆ ಮತ್ತೊಮ್ಮೆ ರೆಡಿಯಾಗಿ ರಿಸೆಪ್ಷನ್ ಇದೆ ಇನ್ನೊಂದು. ಸೊ ಫಂಕ್ಷನ್ಸ್ ಬಂದರೆ ಒಂದೇ ದಿನ ಎರಡೆರಡು ಮೂರು ಬಂದ್ಬಿಡತ್ತೆ. ಯಾವ ಫಂಕ್ಷನ್ಗೆ ಹೋಗಬೇಕು, ಯಾವುದಕ್ಕೆ ಬಿಡಬೇಕು ಗೊತ್ತಾಗಲ್ಲ, ಎಲ್ಲದಕ್ಕೂ ಅಟೆಂಡ್ ಮಾಡಲೇಬೇಕಾಗತ್ತಲ್ವಾ. ಸೊ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೇನಾಯಿತು ಅಂತ ಈ ವಿಲಾಗಲ್ಲಿ ನೋಡಿದ್ದೀರಾ. ಮತ್ತು ಸಂಜೆ ವಿಲಾಗ್, ರಿಸೆಪ್ಷನ್ಗೆ ಹೋಗುವಂಥ ವಿಲಾಗ್, ಮೇಕಪ್ದು ಆಗಲಿ ಯಾವುದೇ ಆಗಲಿ ಅದನ್ನು ಸಂಜೆ ಇನ್ನೊಂದು ವಿಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್. ಇವತ್ತಿನ ನಮ್ಮನೆಯ ಶನಿವಾರದ ಪೂಜೆ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಇದನ್ನು ಸಹ ನೋಡಿ.